ಕನ್ನಡ ನೆಲ ಜಲ ಭಾಷೆಗಾಗಿ ಹೋರಾಡ್ತಾ ಇರೋ ಸಂಘಟನೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಒಂದು. ಆದರೆ ಅವಹೇಳನಕಾರಿ ಕಮೆಂಟ್ ಮಾಡಿದ್ದಾನೆ ಎಂದು ವ್ಯಕ್ತಿಯೊಬ್ಬನಿಗೆ ಕರವೇ ಕಾರ್ಯಕರ್ತರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಲ್ಲದೆ ಜೀವ ಬೆದರಿಕೆ ಹಾಕಿದ್ದು, ಜೀವ ಭಯದಲ್ಲೇ ಹಲ್ಲೆಗೊಳಗಾದ ವ್ಯಕ್ತಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅಷ್ಟಕ್ಕೂ ದೂರು ನೀಡಿದ್ದು ಯಾರು, ಹಲ್ಲೆ ನಡೆಸಿದ ಕರವೇ ಕಾರ್ಯಕರ್ತರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕರವೇ ವಿರುದ್ಧ ಕಾಮೆಂಟ್ ಮಾಡಿದ್ದಕ್ಕೆ ಥಳಿತ. ಕಾರು ಚಾಲಕನಿಂದ 10 ಕಾರ್ಯಕರ್ತರ ವಿರುದ್ಧ ದೂರು. ಗರಿಗರಿ ಮೀಸೆ ಹೊತ್ತಿರೋ ಈತನ ಹೆಸರು ಕನ್ನಡ ಪ್ರಕಾಶ್, ಕರವೇ ನಾರಾಯಣಗೌಡ ಬಣದ ಮುಖಂಡ. ಕನ್ನಡ ಪ್ರಕಾಶ್, ಅಂಜಿನಪ್ಪ, ಕಾರ್ತಿಕ್, ಶ್ವೇತಾ ಸೇರಿದಂತೆ 10 ಕಾರ್ಯಕರ್ತರ ಗುಂಪು ಕಳೆದ ಜನವರಿ 16 ಹೊಂಗಸಂದ್ರದ ಕಾರು ಚಾಲಕ ಕಿಶೋರ್ ಎಂಬಾತನನ್ನ ಅಪಹರಿಸಿ ಮನಬಂದಂತೆ ಹಲ್ಲೆ ನಡೆಸಿದ್ದಾರಂತೆ. ಕರವೇ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಅನ್ನೋ ಕಾರಣಕ್ಕೆ ಕಿಶೋರ್ನನ್ನ ಅಪಹರಿಸಿ ಹಲ್ಲೆ ನಡೆಸಿದ್ದಾರಂತೆ. ಹೀಗಾಗಿ ನಗರದ ಮಲ್ಲಿಗೆ ಮತ್ತು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡೆದು ಪೋಸ್ಟ್ ಮೂಲಕ ಹಲ್ಲೆಕೋರರ ವಿರುದ್ಧ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಿಶೋರ್ ದೂರು ದಾಖಲಿಸಿದ್ದಾರೆ. ಕಾರ್ಯಕರ್ತರಿಂದ ಹಲ್ಲೆಗೊಳಗಾದ ಕಿಶೋರ್ ಹಿಂದೂಪರ ಸಂಘಟನೆಗೆ ಸೇರಿದ ಕಾರ್ಯಕರ್ತ ಎನ್ನಲಾಗಿದೆ. ಅಲ್ಲದೆ ಹಿಂದಿ ಭಾಷೆಯಲ್ಲಿ ಕಾಮೆಂಟ್ ಮಾಡಿದ್ದೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣವಾಗಿದೆ. ಜನವರಿ 16 ಹೊಂಗಸಂದ್ರದ ವಿರಾಟ್ ನಗರದಿಂದ ಇನೋವಾ ಕಾರಿನಲ್ಲಿ ಅಪಹರಿಸಿ ಕರವೇ ಕಾರ್ಯಕರ್ತರು ಗಾಂಧಿನಗರದ ಕಚೇರಿಯಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ಕಿಶೋರ್ ದೂರು ನೀಡಿದ್ದಾರೆ. ಅಪಹರಿಸಿ ಹಲ್ಲೆ ನಡೆಸಿರುವ ಕರವೇ ಕಾರ್ಯಕರ್ತರು ವಿಷಯ ಹಿಂದೂಪರ ಸಂಘಟನೆಗಳಿಗಾಗ್ಲಿ, ಮನೆಯವರಿಗಾಗ್ಲಿ, ಮಾಧ್ಯಮದವರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರಂತೆ. ಜೊತೆಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸಿದ್ದಾರೆ. ಇನ್ನು ಈ ತಂಡದಲ್ಲಿರೋ ಶ್ವೇತಾ ಕೂಡ ಕಿಶೋರ್ ಮೇಲೆ ಹಲ್ಲೆ ನಡೆಸಿರೋದು ದುರಂತ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಬೊಮ್ಮನಹಳ್ಳಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸುರೇಶ್ ಬಾಬು, ಕ್ರೈಂ ಬ್ಯೂರೋ, TV5, ಬೆಂಗಳೂರು.